ಶರಣ್ ಇದ್ದಾರೆ. ಸೊ ಶರಣ್, ನೀವು ಎಷ್ಟು ವರ್ಷ ಬೇಡ, ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿ ಬಂದು? ಎಷ್ಟು ವರ್ಷ ಆಯ್ತು ನೀವು? ನಾನು 10 ವರ್ಷ ಆಯ್ತು. 10 ವರ್ಷ? ಎಷ್ಟನೇ ವರ್ಷದವನಾಗಿದ್ದಾಗ ಬಂದೆ ಅಂತ ಕೇಳಲ್ಲ ನೋಡಿ, ಎಷ್ಟೆಲ್ಲ ಐಡಿಯಾಗಳಿದೆ ಅಲ್ಲ. ನನಗೆ ಗೊತ್ತೇ ಸರ್, ನನಗೆ ಗೊತ್ತು. ನಿಮ್ಮನ್ನು ಅಷ್ಟೇ ವರ್ಷದಿಂದ ನೋಡ್ತಾ ಇದ್ದೀನಿ ಚಿಕ್ಕ. ಓಕೆ, ಇನ್ನೊಬ್ಬ ಸ್ನೇಹಿತರು ನಿಮ್ಮ ಈಗ ನಮಗೆ ಈ ಪ್ರಾಜೆಕ್ಟ್ನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದಂತಹ ತರುಣ್ ನಮ್ಮೊಂದಿಗೆ ಸಂಪರ್ಕಲಿದ್ದಾರೆ. ಸೊ ತರುಣ್ ನಮಸ್ಕಾರ. ನಿಮ್ಮ ಸ್ನೇಹಿತರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ ಚಿಕ್ಕದಾಗಿ ನಮ್ಮ ಸ್ಟುಡಿಯೋದಲ್ಲಿ, ಮಾತಾಡಿ. ಮಗ ಮಗ ಶುಭಾಶಯಗಳು ಮಗ. ಏ ಮಗ, ಥ್ಯಾಂಕ್ ಯು. ಏನಪ್ಪ ಫುಲ್ ಸೆಲೆಬ್ರೇಷನ್ ಏನಪ್ಪ, ನಾನು ಇಲ್ದೇನೆ ಏನಪ್ಪ? ನೀನಂತೂ ಇಲ್ವಲ್ಲಪ್ಪ ಅಲ್ಲಿ, ನೀವು ವಿಕೆಟ್ ಮೇಲೆ ವಿಕೆಟು, ಕ್ಯಾಚ್ ಮೇಲೆ ಕ್ಯಾಚ್, ಬಾಲ್ ಮೇಲೆ ಬಾಲ್. ಅದಕ್ಕೆ ಚೇಂಜ್ ಆಗ್ಬಿಟ್ಟಿದೆ ನಂತ ಗುರ್ತಿಡಿತೀವಿ ಇಲ್ವಾ ಅನ್ಕೊಂಡೆ ನಾನು. ಅದೇ ಗೊತ್ತಾಯ್ತು, ಇಲ್ಲ ವಾಯ್ಸ್ ಅಲ್ಲಿ ಗೊತ್ತಾಗ್ತಲ್ಲ, ನೀನ್ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಹೌದು ಅಲ್ಲ, ಇವತ್ ರಾತ್ರಿ ಮತ್ತೆ ಏನಿಲ್ವಾ ಪಾರ್ಟಿ ಇರ್ಟಿ ತರುಣ್? ಮಲಗಿದ್ರೆ ಸಾಕಾಗಿದೆ ಸರ್, ಇವಾಗ ಇನ್ನ ಬೆಂಗಳೂರಿಗೆ ಬಂದು ಅಲ್ಲ ಬಂದು ನಾವು ಪಾರ್ಟಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಲ್ಕೋಬಹುದು ಅಂತ ನಾವು ಮಲ್ಕೊಳ್ಳೋ ಅಂತ ಪಾರ್ಟಿ ಅಂತೂ ಮಾಡಲ್ಲ. ಶರಣ್ ತುಂಬಾ ಒಳ್ಳೆ ಹುಡುಗನ ತರುಣ್, ಈಗ ತರುಣ್ ಏನ್ ಗೊತ್ತಾ, ಪ್ರಶ್ನೆ ಕೇಳಿದ್ಕೆ ಖುಷಿ ಆಯ್ತು ಅವ್ರಿಗೆ, ಯಾಕೆ ಗೊತ್ತಾ, ಹುಡುಗ ಅಂತಂದೆ ನಾನು. ಕಾಂಪ್ಲಿಮೆಂಟ್ ಅಲ್ಲಿ ಇದು ಹೆಂಗೆ ಅಂದ್ರೆ, ನಾವು ನಮ್ಮ ಪೋಸ್ಟರ್ ಅಲ್ಲಿ ಹಾಕಿದ್ವಲ್ಲ, ಇತ್ತ 3D ಮೂವಿ ವಿತ್ ಸ್ಟಾರ್ ಅಂತ, ಹಂಗೆ ಇದು ಶರಣ್ ಒಳ್ಳೆ ಹುಡುಗ ಅಂದ್ರೆ ಹೌದು ಒಳ್ಳೆ ಹುಡುಗ, ಸ್ಟಾರ್ ಹಾಕಿರ್ತೀವಿ ಚಿತ್ತಾಗಿ ಅಂತೇಳಿ ಅಂತ ಕಂಡೀಷನ್ ಸಪ್ಲೈ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ತರುಣ್. ನಿಮ್ಮ ಮತ್ತು ತರುಣ್ ಮಧ್ಯ, ಸಾರಿ ಶರಣ್ ಅವರು ಫಸ್ಟ್ ಭೇಟಿಯಾಗಿದ್ದಲ್ಲಿ ಏನಾದ್ರು ನೆನಪಿದೆ ನಿಮಗೆ? ಫಸ್ಟ್ ಭೇಟಿಯಾಗಿದ್ದು ಅಥವಾ ಫಸ್ಟ್ ಒಂದು ಇಂಪಾರ್ಟೆಂಟ್ ಆ ಥರ ಇದ್ರೆ ಹೇಳ್ಬೇಡಿ. ಫಸ್ಟ್ ನಾನು ಆಕ್ಚುಲಿ ಹೇಳಿದ್ರೆ ಅವನಿಗೆ ಅದು ಕಾಂಪ್ಲಿಮೆಂಟ್ ಆಗುತ್ತೋ ಅಥವಾ ಹೆಂಗೋ ಗೊತ್ತಿಲ್ಲ, ನನಗೆ ನಾಪ್ಕಾನೇ ಇಲ್ಲ ಸರ್. ಯಾಕಂತಂದ್ರೆ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರಿಂದಾನೆ ನನಗೆ ಪರಿಚಯ ಶರಣ್. ನನಗೆ ಸ್ಕೂಲಿಗೆ ಊಟ ತಗೊಂಬಂದು ಕೊಡ್ತಿದ್ದ ಅವನ ಅವಾಗ. ಓಕೆ ಓಕೆ, ಸೊ ಅಷ್ಟು ಅಷ್ಟು ಪರಿಚಯ ನನಗೆ. ಅವ್ರು ಬೆಂಗಳೂರಿಗೆ ಬಂದಾಗ್ಲಿಂದ ನನಗೆ ಪರಿಚಯ ಅವರು. ಚಡ್ಡಿ ದೋಸ್ತರ ಹಾಗಾದ್ರೆ ಇಡೀ ಫ್ಯಾಮಿಲಿನೇ ಪರಿಚಯ. ಇಲ್ಲ ನಾನು ಚಡ್ಡಿ ಹಾಕ್ಬೇಕಾದ್ರೆ ಆಲ್ರೆಡಿ ಪ್ಯಾಂಟ್ ಹಾಕ್ತಿದ್ದ. ಈಗ ನಾನ್ ಚಡ್ಡಿ ಹಾಕ್ತಿರ್ಬೇಕಾರೆ ಇನ್ನೊಬ್ರು ಸ್ನೇಹಿತರು ಮಾತಾಡ್ತಾರೆ ನೋಡಪ್ಪ. ಹಲೋ ಶರಣಪ್ಪ ನಮಸ್ಕಾರ. ತರುಣ ಹೇಳ್ತಾ ಇದ್ದ ಶರಣಪ್ಪ ಪ್ಯಾಂಟ್ ಹಾಕ್ತಾ ಇದ್ದ, ನನ್ ಚಡ್ಡಿ ಹಾಕೊಂತ ಇದ್ದೆ ಅಂತ. ಹಂಗೆ ಅಂತೇಳಿ ನಮ್ ಶರಣಪ್ಪನ ವಯಸ್ಸಾಗಿದೆ ಅಂತಲ್ಲ, ಅವನಿಗೆ ಜೀವನದ ಜವಾಬ್ದಾರಿ ತುಂಬಾ ಜಲ್ದಿ ಹೊರಿಸ್ಬಿಟ್ಟಿದ್ರು ಅವ್ರ ಮನೆಯಲ್ಲಿ. ಸೊ ಹಂಗಾಗಿ ತುಂಬಾ ಕಷ್ಟಪಟ್ಟು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ತುಂಬಾ ಕಷ್ಟಪಟ್ಟು ಇವತ್ತೊಂದು ಪ್ರೊಡಕ್ಷನ್ ಹೌಸ್ ಇಂದ ನಿನ್ನ ಹೀರೋ ಆಗ್ತಾರೆ ನಮ್ಮೆಲ್ಲರಿಗೂ ತುಂಬಾ ಖುಷಿ. ನಾವು ಆ ಸಾಯಿಬಾಬನ ಬೇಡ್ಕೊಂತೀವಿ. ನಿಮ್ದು ಸಿನಿಮಾ ತುಂಬಾ ಅದ್ಧೂರಿಯಾಗಿ ತುಂಬಾ ಜಯಭೇರಿ ಆಗ್ಲಿ ಅಂತ ಕೇಳ್ಕೊಂತೀವಪ್ಪ. ತುಂಬಾ ಥ್ಯಾಂಕ್ಸ್ ಮಗ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಅಪ್ಪ, ಬಹಳ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಇಬ್ರು ಸಹೋದರರಿಗೆ ನಮ್ಮ ಜೊತೆ ಮಾತಾಡಿ. ನನಗೆ ತುಂಬಾ ತುಂಬಾ ಹತ್ತಿರದಿಂದ ನನ್ನ ಈ ಸಿನಿಮಾಗೆ ಎರಡು ಬೆನ್ನೆಲುಬು ಸರ್. ಒಂದಿಷ್ಟು ಕಾಣದ ಕೈಗಳು, ಅದು ಕಾಣ್ತಾ ಇರೋಂಥ ಕೈಗಳು ನನ್ನ ಸಿನಿಮಾಗೆ ಹೆಲ್ಪ್ ಮಾಡಿದೆ. ಸೊ ಈ ಸಿನಿಮಾಗೆ ನಾನು ನನ್ನ ಪಾರ್ಟ್ನರ್ ಅಟ್ಲಾಂಟ ನಾಗೇಂದ್ರ ಅಂತ, ಸೊ ಅವ್ರನ್ನ ಪಾಪ ನನಗೆ ಎಷ್ಟು ಹೇಳಿದ್ರು ಸಾಲ. ಏನಕ್ಕೆ ಅಂತಂದರೆ ನಾ ಬರೀ ಕತೆ ಕೇಳಿಸಿದ್ದೆ ಅಷ್ಟೇ ಓವರ್ ದಿ ಫೋನ್, ಸರ್ ಈ ಪಿಕ್ಚರ್ ನಾವು ಮಾಡ್ತಾ ಇದ್ದೀವಿ ಅಂತಂದು ಬಂದೇ ಇರಲಿಲ್ಲ ಅವರು. ಸೊ ನಾನು ಹೇಳ್ತೀನಿ ಅಂದರೆ ನಮ್ಮ ಟೀಮಿನ ಬಗ್ಗೆ, ನಮ್ಮ ಪ್ರಾಡಕ್ಟಿನ ಬಗ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ನಂಬಿಕೆ ಇರ್ಬೋದು ಅಂತ. ಸರ್, ನಾನು ಈ ಥರದ ಒಂದು ದೊಡ್ಡ ಲಿಸ್ಟ್ ಇದೆ ನನ್ನ ಸಿನಿಮಾದಲ್ಲಿ, ನನ್ನ ಶರಣ್ಗೆ ಈ ಥರದ್ದೊಂದ ಅಂತ ಅನ್ನೋ ಥರದ್ದಲ್ಲ. ಯಾಕಂತಂದ್ರೆ ಯೂಸ್ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಈ ಸಲ ಒಂದು ಫಸ್ಟ್ ಟೈಮ್ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಸಿನಿಮಾ ಮಾಡ್ತಿರೋವಂಥವನು. ಸೊ ನನ್ನ ಸಿನಿಮಾಗೆ ಅರ್ಜುನ್ ಜನ್ಯ ಮ್ಯೂಸಿಕ್ ಇರುತ್ತೆ, ಮುಂಗಾರು ಮಳೆ ಕೃಷ್ಣ ಕ್ಯಾಮ್ರಾಮನ್ ಇರ್ತಾರೆ, ಸೊ ಕೆ ಎಂ ಪ್ರಕಾಶ್ ಅವರು ಈ ಸಿನಿಮಾದ ಎಡಿಟರ್ ಆಗಿರ್ತಾರೆ. ಸೊ ಎಲ್ಲ ಆ ಥರದ ಸ್ಲಾಟಲ್ಲಿ ಇರೋವಂಥವ್ರನ್ನೇ ನನ್ನ ಸಿನಿಮಾದಲ್ಲಿ ಬರೋವಂಥದ್ದು ನನಗೆ ತುಂಬ ಲಕ್ಕಿ ಆಗಿರೋವಂಥ ಒಂದು ವಿಷಯ. ವೆರಿ ಟ್ರೂ. ಸೊ ಈಗ ನಮ್ಮ ಜೊತೆಗೆ ಇನ್ನೊಬ್ಬರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ. ಹಾಂ ಶರಣ್, ನಮ್ಮ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಸ್ನೇಹಿತರು, ಮಾತಾಡಿ. ಹಲೋ, ಹ್ಯಾಪಿ ಬರ್ಡೇ ಶರಣ್ ಅವರೇ. ಹಲೋ ಸರ್, ನಮಸ್ಕಾರ. ಹ್ಯಾಪಿ ಬರ್ಡೇ ಗಣೇಶ್.
ಗೆಳೆಯ ಸರ್ ಅಂತ ಇದಾರೆ ನಿಮ್ಗೆ ಯಾರು ಅನ್ಕೊಂಡು ಗೆಳೆಯ ತುಂಬಾ ಖುಷಿ ಆಯ್ತು. ಗೌರೀಶ್ ನೋಡಿ ಹೇಳೇ ಬಿಡ್ತಾರೆ, ಬಾಯ ಸರಿಲ್ಲ ಅವರು. ಇಲ್ಲ ಅಲ್ಲಿ ಕೆಳಗಡೆ ಬರ್ತಾ ಇತ್ತು ಪಾಪ, ನೋಡಿರ್ಲಿಲ್ಲ. ಇಲ್ಲ ಕೆಳಗಡೆ ಸ್ಲಗ್ಗಲ್ ಹೋಗ್ತಾ ಇತ್ತ. ಹೌದಾ? ನೀವೇನೋ ಹೇಳಿ, ನಾನೇನೋ ತಗಲಾಕೊಂಡು. ಏನ್ ಹೇಳ್ತಿದೆ ನಿಮ್ಗೆ? ಯಾವ್ದು ದೇವಸ್ಥಾನದ ಓಪನಿಂಗ್ ಬಗ್ಗೆ ಹೇಳ್ತಾ ಇದ್ರು, ಯಾರ ಫಂಕ್ಷನ್ ಹೋಗಿದ್ ಬಗ್ಗೆ ಹೇಳ್ತಾ ಇದ್ದೆ. ಚೌ 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 ಕಡ್ಲೆಪುರಿ ಬಗ್ಗೆ ಹೇಳ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ಗೆಳೆಯ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಂತ ಎಂತದೂ ಇಲ್ಲ. ಹ್ಯಾಪಿ ಬರ್ಡೇ. ನಾನು ಬೆಳಿಗ್ಗೆನೆ ವಿಶ್ ಮಾಡೋಣ ಅನ್ಸುತ್ತೆ. ಬೆಳಿಗ್ಗೆನೆ ನಮ್ಮ ಸುವರ್ಣ ಚಾನೆಲ್ ಇಂದ ಫೋನ್ ಮಾಡಿ ಅಜಯ್ ಅವರು. ಸಾಯಂಕಾಲ ಲೈವ್ ಇದೆ, ಸಾಯಂಕಾಲ ಒಂದೇ ಸಲ ಸರ್ಪ್ರೈಸ್ ಕೊಡ್ತಾ ವಿಶ್ ಮಾಡೋಣ ಅನ್ಕೊಂಡೆ, ಹೇಳ್ಬಿಟ್ರಿ ಇಲ್ಲಿ. ಅಯ್ಯೋ ತುಂಬಾ ಥ್ಯಾಂಕ್ಸ್ ಗೆಳೆಯ, ಬಹಳ ಖುಷಿ ಆಯ್ತು ನನಗೆ. ನನಗೆ ಬಹಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇನ್ನು ಈ ಬರ್ಡೇಗೂ ನೂರಾರು ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಬಹಳಷ್ಟು ನಿರೀಕ್ಷೆ ಇದೆ ರ್ಯಾಂಬೋ ಬಗ್ಗೆ. ನನಗೆಲ್ಲ ನೀವೆಲ್ಲ ಜೊತೆಲಿ ಇರ್ಬೇಕಾದ್ರೆ ನಮ್ಗೆನಂತದ್ದು. ನನಗೆ ವೈಯಕ್ತಿಕವಾಗಿ ನನಗೆ ಪರ್ಸನಲಿ ತುಂಬಾನೇ ನಿರೀಕ್ಷೆ ಇದೆ. ಯಾಕಂದ್ರೆ ನಾನು ನಿಮ್ ಫ್ಯಾನ್, ನಿಮ್ಮ ಟೈಮಿಂಗ್ಸ್ಗೆ ನಿಮ್ ಗೆಳೆಯ ನಿಜ ಹೇಳ್ತೇನೆ, ನಿಮ್ಮ ಟೈಮಿಂಗು ಇದಕ್ಕೆಲ್ಲ ನಾನು ಬಿದ್ದು ಬಿದ್ದು ನಗ್ತಾ ಇರ್ತೇನೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನನಗೆ ಬಹಳ ಖುಷಿ ನಿಮ್ಮೊಟ್ಟಿಗೆ ಕೆಲಸ ಮಾಡುವಂಥದ್ದು, ನನಗೂ ಬಹಳ ಖುಷಿ. ನನಗೆ ಪ್ರತಿ ಸಿನಿಮಾಗಳಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ನಿಮ್ ಜೊತೆ. ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಗೋಲ್ಡನ್ ಸರ್. ಗಣೇಶ್ ನಮ್ಮೊಂದಿಗೆ ಮಾತನಾಡಿದ್ರು, ವಿಶ್ ಮಾಡಿದ್ರು. ಸೊ ಸೊ ಕೊನೆ ಘಟ್ಟ ಅಂತಂದ್ರೆ ನಾವು ಕೇಕ್ ಕಟ್ ಮಾಡ್ತೀವಿ. ಸೊ ಕೇಕ್ ತಂದಿದ್ದೀವಿ, ರ್ಯಾಂಬೋ ಕೇಕ್ ಅದು. ಸೊ ಹಾಗಾದ್ರೆ ಬನ್ನಿ, ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಚಿಕ್ಕದಾಗಿ ಮುಗಿಸ್ಬಿಡೋಣ. ಸೊ ಕೊನೆದಾಗಿ ಒಂದು ಸೀನ್ ಇದೆ, ಆ ಸೀನನ್ನು ನೋಡ್ಕೊಂಡು ಬರೋಣ. ಅದರ ನಂತರ ಈ ಕೇಕ್ ಕಟ್ ಮಾಡೋದು ಕಾರ್ಯಕ್ರಮ ಮುಗಿಸ್ಬೋದು. ರ್ಯಾಂಬೋ ಚಿತ್ರದ ಚಿಕ್ಕದೊಂದು ಸೀನ್. ನಮ್ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಮ್ಮ, ನಾನು ಹಂಗಂತ ಹೇಳಲೇ ಇಲ್ಲ. ಇಷ್ಟ ಇಲ್ವಾ? ಹಂಗಲ್ಲ. ಬೇಡ ಬಿಡು. ಇಷ್ಟ ಆಗಿದ್ದಾಳೆ. ನನಗ್ ಗೊತ್ತಿಲ್ವೇನೋ ನಮ್ ದನದ ವಿಷಯ. ನಮ್ ದನಕ್ಕೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸಿ ಹುಲ್ಲಾದ್ರೂ ಪರವಾಗಿಲ್ಲ. ಅಮ್ಮ, ಮೊದಲೆಲ್ಲ ಕಿಟಕಿನ ಕರ 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 ಅಂತ ಏರ್ಸ್ಬೇಕಾಗಿತ್ತು, ಇವಾಗೆಲ್ಲ ಹಂಗಿಲ್ಲ. ಇಲ್ಲಿ ನಿನ್ ಕೈ ಕೊಡು. ಎಸ್, ಇದು ರ್ಯಾಂಬೋ ಚಿತ್ರದಲ್ಲಿ ನಟಿಸಿರುವಂತಹ ಶರಣ್ ಅವರ ಬರ್ಡೇ ಸಂಭ್ರಮ. ಸೊ ಶರಣ್ ಅವರ, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಿಮ್ಗೆ ರ್ಯಾಂಬೋಗೂ ಒಳ್ಳೇದಾಗ್ಲಿ. ಸೊ ಹೀಗೆ ನೀವು ರ್ಯಾಂಬೋ ಬಗ್ಗೆ ಒಂದಿಷ್ಟು ಹೇಳುವಂಥದ್ದು ಇನ್ನೊಂದಿಷ್ಟು ಇದಾವೆ. ಖಂಡಿತವಾಗ್ಲೂ ಮತ್ತೆ ಈ ಥರದ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಸಿಗ್ತಾನೆ ಇರ್ತೀವಿ. ಯಾಕಂದ್ರೆ ನನಗೆ ಈ ಒಂದು ಕಾಲಾವಧಿ ಸಾಲಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಜರ್ನಿ ನನಗೆ ಈ ಸಿನಿಮಾ. ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ, ನನಗೊಂದು ಜರ್ನಿ ಆಗಿದೆ ಈ ಸಿನಿಮಾ. ಇದ್ರ ಬಗ್ಗೆ ಇನ್ನೂ ಒಂದಿಷ್ಟು ಹೇಳ್ಕೊಳ್ಳುವಂಥದ್ದಿದೆ. ಖಂಡಿತವಾಗ್ಲೂ ನಿಮ್ಮ ಮಟ್ಟಿಗೆ ಸಿಗ್ತೇನೆ. ಆಮೇಲೆ ಭಾಳ ಹೃದಯ ತುಂಬಿ ಬರ್ತಾ ಇದೆ ನನಗೆ. ಯಾಕಂದರೆ ಇದೊಂದು ಸನ್ನಿವೇಶ ನನಗೆ ಮೊದಲನೇ ಸಲ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಾರಂಥದ್ದು. ನಾವು ಆವಾಗಲೇ ಹೇಳಿದೆ, ನನಗೆ ಸೆಲೆಬ್ರೇಷನ್ ಅನ್ನೋದೇ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಸೆಲೆಬ್ರೇಷನ್. ಸೊ ಆ ಥರದ್ದೊಂದು ಪ್ಲಾಟ್ಫಾರ್ಮ್ ನೀವು ಮಾಡಿಕೊಟ್ರಿ, ನಿಮಗೆ ಥ್ಯಾಂಕ್ಸ್ ನನಗೆ. ಥ್ಯಾಂಕ್ ಯು ವೆರಿ ಮಚ್, ಒಳ್ಳೆಯದಾಗಲಿ. ಸೊ ಇದು ವಿಶೇಷ ಕಾರ್ಯಕ್ರಮ ರ್ಯಾಂಬೋ ಶರಣ್ ಕುರಿತಂತೆ. ಸೊ ರ್ಯಾಂಬೋ ಚಿತ್ರ ಆದಷ್ಟು ಬೇಗ ಕರೆ ಕಾಣಲಿ. ತಂಡದ ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತದೆ. ಶರಣ್ ಅವರಿಗೆ ಮತ್ತೊಂದು ಸಲ ಬರ್ಡೇ ವಿಶೇಷ ಹೇಳ್ತಾ, ನೋಡಿದ್ದಕ್ಕಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ ಮಾಡಿ.